ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮನಾಯಕನಹಳ್ಳಿಯಲ್ಲಿ 10 ಲಕ್ಷ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಜಾತವಾರ ಗ್ರಾಮದಲ್ಲಿ ಗರಡಿ ಮನೆ ಹಾಗೂ ಸಮುದಾಯ ಭವನವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟನೆ ಮಾಡಿದರು. ಅದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳು ಹೊಸಹುಡ್ಯ ಪಂಚಾಯಿತಿಯಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಸುವರ್ಣಾವಕಾಶವಾಗಿದ್ದು ಅದನ್ನು ಹಬ್ಬದ ರೀತಿ ಸಂಭ್ರಮಿಸಿ ಓದಬೇಕು. ಶಿಕ್ಷಣವು ಉತ್ತಮ ಜೀವನ ಕಟ್ಟಿಕೊಳ್ಳಲು ಹಾಗೂ ಸಮಾಜದಲ್ಲಿ ನಮ್ಮ ಘನತೆಯನ್ನು ಎತ್ತರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಇದನ್ನು ತಾವು ಅರಿತು ಹೆಚ್ಚು ಅಭ್ಯಾಸ ನಡೆಸಿ ಉತ್ತಮ ಅಂಕಗಳನ್ನು ಗಳಿಸಬೇಕು. ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕೀಳು ಅಥವಾ ಇಂಗ್ಲಿಷ್ ಮಾಧ್ಯಮ ಅಭ್ಯಾಸ ಮಾಡಲು ಕಷ್ಟ ಎಂಬ ಮನೋಭಾವನೆ ಬೇಡ. ಶ್ರದ್ಧಾಪೂರ್ವಕ ಕಲಿಕೆ ಎಲ್ಲವನ್ನು ಸುಲಭ ಮಾಡಬಲ್ಲದು, ಕಠಿಣ ಅಭ್ಯಾಸ ಮಾಡಬೇಕು ಅಷ್ಟೇ. ನಾನು ಸಹ 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿಯೇ ಕಲಿತಿದ್ದು, ನಂತರ ಇಂಗ್ಲಿಷ್ ಮಾಧ್ಯಮ ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿದೆ. ಇಲ್ಲಿ ಮಾಧ್ಯಮ ಮುಖ್ಯವಲ್ಲ, ಗಳಿಸಿದ ಜ್ಞಾನ ಅಷ್ಟೇ ಮುಖ್ಯ. ಅದು ನಮ್ಮೆಲ್ಲ ಕನಸುಗಳನ್ನು ಸಾಕಾರ ಮಾಡಿ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು ಎಂದು ಹಿತನುಡಿಗಳನ್ನಾಡಿದರು. ಅವಕಾಶ ಟೆನ್ಸ್ ಬರೋದಕ್ಕೊಂದು ಅವಕಾಶ ಸಿಕ್ಕಿದೆ ಆ ತರ. ಯು ಶುಡ್ ಎಂಜಾಯ್ ಟೆಂತ್ ಅಂತಲ್ಲ ನಾನು ಹೇಳ್ತಿರೋದು, ದಿಸ್ ಇಸ್ ಓನ್ಲಿ ದಿ ಫಸ್ಟ್ ಸ್ಟೆಪ್ ಅಂಡ್ ಇಟ್ಸ್ ಅ ಸ್ಮಾಲ್ ಎಕ್ಸಾಮ್. ಆಕ್ಚುಲಿ ಯಾವುದೇ ನಾವು ಎಕ್ಸಾಮ್ಸ್ ಎಜುಕೇಷನ್ ಒಂದೇ ಅಲ್ವಾ, ನಮ್ಮನ್ನ ಒಂದ್ ಎರಡು ಮೂರು ಜನರೇಷನ್ ಮುಂದಕ್ಕೆ ಕರ್ಕೊಂಡೋಗತ್ತಂತೆ ಅಂತ ಹೇಳ್ತಾರ. ಜನರೇಷನ್ ಮುಂದೆ ಕರ್ಕೊಂಡೋಗತ್ತೆ ಅಂದ್ರೆ ನೀವು ಚೆನ್ನಾಗಿ ಲೈಫ್ ನಲ್ಲಿ ಸೆಟ್ಲ್ ಆಗ್ತೀರಾ, ನೀವು ಸೆಟ್ಲ್ ಆದ್ರೆ ಒಳ್ಳೆ ಕೆಲಸ ಸಿಗತ್ತೆ, ನಿಮ್ಮ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಮನೆಯವ್ರ ನೋಡ್ಕೊತೀರಾ, ನಿಮ್ಮನ್ನು ನೋಡ್ಕೊತೀರಾ. ಸೊ ನ್ಯಾಚುರಲಿ ದ ಸ್ಟೇಟಸ್ ವಿಲ್ ಗೋ ಅಪ್ ಅಲ್ವಾ. ಸೊ ಎರಡು ಜನರೇಷನ್ ಮೇಲೆ ಹೋಗುತ್ತೆ, ಎರಡು ಜನರೇಷನ್ ಮೇಲೆ ಹೋಗ್ಬೇಕಾ ಅಥವಾ ಓದಲ್ಲೇನೆ ನಿಮ್ಗೆ ಎರಡು ಜನರೇಷನ್ ಕೆಳಕು ಅಲ್ವಾ. ಅದಕ್ಕೆ ನೀವು ಇವಾಗ ಕಷ್ಟಪಟ್ಟು ಓದಿದ್ರೆ ಅಷ್ಟೇನೆ ಆಗತ್ತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜಯರಾಮ ರೆಡ್ಡಿ, ಉಪವಿಭಾಗಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್, ತಾಲೂಕು ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಹಾಗೂ ಗಿಡ್ನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.